ಪಕ್ಷದವರ ಹೋರಾಟದ ಬಗ್ಗೆನೇ ಬಿಜೆಪಿ ಶಾಸಕ ಯತ್ನಾಳ್ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಎಸ್ ವ್ಯಂಗ್ಯ ಲೇವಡಿ ಮೂಲಕ ಕೆಣಕಿದ ಶಾಸಕ ಯತ್ನಾಳ್ ಬಿಜೆಪಿಯಿಂದ ಉಗ್ರ ಪ್ರತಿಭಟನೆಯಿಂದಾಗಿ ಸರ್ಕಾರ ಗಡಗಡ ಅಂತ ಹೇಳಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಗಡನೂ ಇಲ್ಲ, ಬಡಬಡನೂ ಇಲ್ಲ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಶಾಸಕ ಯತ್ನಾಳ್. ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಬಾಳಾದ್ರೆ ಏನಾಗುತ್ತದೆ, ಇದು ಬರ್ತದೆ, ಇದು ಇದ್ರ ಎಂಡ್ ಏನಾಗುತ್ತದೆ, ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸುತ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಧರಣಿ ಕುಂಡುತ್ತೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬರ್ತಾರ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಬರ್ಬೇಕು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ಇಡೀ ದಲಿತ ಸಂವಿಧಾನದ ಬಿಟ್ರು ಅವರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರ ಅವರು ನಮ್ಮನ್ನ ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗೆರೆ ಹಾಕಿದ್ರು. ಇದು ತಪ್ಪಾಗಿತ್ತು. ನಿನ್ನೆ ನಾವು ಭಾಷಣ ನೋಡಿದಾಗ ಆರ್ ಅಶೋಕ್ ಬಲ್ಲಿ ಇಟ್ಟು ಹೋಯ್ತಲ್ಪ ನಾಲೆಜು ಎಷ್ಟು ದಿವಸ ಹಾಕೊಡೋದು ಪಕ್ಷ ನಾಯಕರು ಮಾತಾಡಲಿಲ್ಲ. ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಮಾತಾಡ ಹಿಂಗೆ ಯಾವ ಅಪ್ಪ ಮಕ್ಕಳಿಗೆ ಯಾರು ಅಂಜಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಬೇಕಷ್ಟೇ. ಈ ಅಪ್ಪಾಜಿ ಸಂಸ್ಕೃತಿ ಏನಿದಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾರಣ ಅವ್ರ ಕಾಲಲ್ಲ ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತಾರೆ. ಬಸವನಗೌಡ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ಸ್ವಲ್ಪ. ನಿಮಗೂ ಗೊತ್ತಾಗ ನೀವು ಯಾರಿಗೆ ಅಪ್ಪಾಜಿ ಅಂತಾರೆ ನನಗೆ ಗೊತ್ತಿಲ್ಲ. ಆಯ್ತು ಶರದ್ ಮಾತಾಡ್ಲಿ. ನಾ ಹೇಳೋದ್ರೆ ಅಪ್ಪಾಜಿ ಅಂದ್ರೆ ಅಪ್ಪಾಜಿ ಸಂಸ್ಕೃತಿ ಅಂದ್ರೆ ನಾರಿಗೌಡರು ಸಂಸ್ಕೃತಿ ಯಾಕಂದ್ರೆ ಯಾರು ಅಪ್ಪಾಜಿ ಅನ್ನು ಮಾಡ್ತಾರ ಅವ್ರೇ ಅಪ್ಪಾಜಿ ಅನ್ಕೊಂಡವ್ರು. ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೋಬೇಕು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳ ಬಗ್ಗೆ ಕಾಳಜಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.